ನನ್ನ ಹೆಸರು ಉಮೇಶ್ ಅಂತ, ಗಗನ್ ಅವ್ರ ಫಾದರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕೊತ್ತಕೆರೆ ಹೋಬಳಿ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನನ್ನ ಮಗ ಒಂದು ಸೈನಿಕ ಆಗಬೇಕು, ವಿದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರವಾದ ಆಸೆ ಆಕಾಂಕ್ಷೆಗಳನ್ನ ಸಣ್ಣ ಮಗುವಿಂದ ಇಟ್ಕೊಂಡಿದ್ದ. ಅವನೇನಾದರೂ ಒಂದು ಬಟ್ಟೆ ಪರ್ಚೇಸ್ ಮಾಡಬೇಕು ಒಂದು ಬರ್ಡೇಗೆ ಅಂತ ಅಂದರೆ ಸೀದಾ ಅವನು ಆರ್ಮಿ ಡ್ರೆಸ್ ಕಲರನ್ನೇ ಹೋಗಿ ಸೆಲೆಕ್ಟ್ ಮಾಡ್ತಾ ಇದ್ದ. ನಾನು ಪದೇ ಪದೇ ಏನೋ ಸ್ವಲ್ಪ ಗರ್ವಮಾಗ್ತಾ ಇದ್ದೀನಿ ಆ ವಿಚಾರವಾಗಿ. ಒಂದು ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಒಂದು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಏನೋ ಒಂದು ಮಾಡಪ್ಪ, ಇರೋನೋ ಒಬ್ಬ ಮಗ, ಇದೇನೋ ಇದು ಉಚ್ಚಾಟನೆಂದು ಅನ್ನೋ ಮಟ್ಟಕ್ಕೆ ಗದರ್ತಾ ಇದ್ದೆ. ಆದರೆ ಇತ್ತೀಚಿನ ದಿನದಲ್ಲಿ ಅವನು ಮೇಜರ್ ಲೆವೆಲ್ಲಿ ಬರೋ ಲೆಕ್ಕಾಚಾರಕ್ಕೆ ಅವನ ಏಜ್ ಕಾಲೇಜು SSLC ಕ್ಲಾಸ್ ಆದ ತಕ್ಷಣ ಅವನು NCC ಸೇರುವಂಥದ್ದು, ಆಮೇಲೆ ಅಲ್ಲಿ ಲೆಕ್ಚರಿಗೆ ಸಂಬಂಧಪಟ್ಟಂಗೆ ಅವನ ಬಗ್ಗೆ ಒಂದು ಒಳ್ಳೆ ಒಲವು, ಇದನ್ನೆಲ್ಲ ನೋಡಿದಾಗ ಏನೋ ಅವನಿಗೆ ಯಾವುದೇ ರೀತಿ ಅಡೆತಡೆ ಮಾಡಿಬಿಡಿ, ಭಾಳ ಅಪರೂಪದ ಒಡವೆ ಇಂಥ ಮಕ್ಕಳು ಸಿಗೋದು, ಎಲ್ಲರೂ ಆ ಒಂದು ಕಾಳಜಿ ಇಟ್ಕೊಳಕ್ಕಾಗಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ಕೊಡಿ, ದೇಶಕ್ಕೋಸ್ಕರವಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಭಾಳ ಅಪರೂಪ. ಹಾಗಾಗಿ ನಾನು ಅವನ ಒಂದು ಕೆಲಸಕ್ಕೆ ಅವನು ಪಡೋವಂಥ ಶ್ರಮಕ್ಕೆ ತಕ್ಕಂತೆ ನಾನು ಒಂದು ಒಳ್ಳೆದಾಗಲಿ ಅಂತ ಆರೈಸಿದೆ. ಅದು ಪ್ರಯುಕ್ತವಾಗಿ ಏನು ನಿಮ್ಮ ಒಂದು ಶ್ರೀ ಮಂಜುನಾಥ ಅಕಾಡೆಮಿ ಸೈನಿಕ ತರಬೇತಿ ಕೇಂದ್ರ ಅಂತ ಲಕ್ಷ್ಮಣ್ ಅಡುಗುಡಿ ಸಾಹೇಬರು ಮತ್ತು ಮಂಜು ಸರ್ ರವರು ಅಧೀನದಲ್ಲಿ ಇರ್ತಕ್ಕಂಥ ಈ ಒಂದು ದೊಡ್ಡ ಸಂಸ್ಥೆನಲ್ಲಿ ಸೇರಿಕೊಂಡು ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳಿಕೊಂಡ. ಸರಿ, ನಾನು ಅದನ್ನು ನಿಮ್ಮ ಒಂದು ಸೈನಿಕ ತರಬೇತಿ ಕೇಂದ್ರ ನಾನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನೋಡಿದೆ, ಭಾಳ ಇಷ್ಟ ಆಯಿತು. ಸೊ ಪರ್ಸ್ನಲ್ಲೂ ಕೂಡ ಮಾತಾಡಿದೆ. ಸಾವಿರಾರು ಜನ ನಿಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಅಂದ್ಬಿಟ್ಟು ನನಗೆ ಭಾಳ ಖುಷಿಯಾಯಿತು. ಸರಿ ಅಂತ ನಾನು ಮಗನ ಕಳಿಸ್ಕೊಟ್ಟೆ. ಹೋದ ಕಳೆದ ಬಾರಿ ಮೈಸೂರಿನಲ್ಲಿ ರ್ಯಾಲಿ ನಡೆದಾಗ ನನ್ನ ಮಗಂದು ಕಾಲು ಸ್ವಲ್ಪ ಸಣ್ಣದಾಗಿ ಫ್ರ್ಯಾಕ್ಚರ್ ಇತ್ತು. ಆ ಒಂದು ನೋವಲ್ಲೂ ಕೂಡ ಅವನು ಒಂದು 6-7 ಸೆಕೆಂಡ್ ಹಂತದಲ್ಲಿ ಸೋಲನ್ನು ಅನುಭವಿಸ್ತಾ ಭಾಳ ಉದ್ವೇಗಕ್ಕೆ ಒಳಗಾಗ್ದ. ಬೇಡಪ್ಪ, ಇನ್ನೂ ಕಾಲಾವಕಾಶ ಇದೆ, ಧೃತಿಗೆಡಬೇಡ, ಭಗವಂತ ಇದ್ದಾನೆ, ನೀನೇನು ಹೋಗಿ ಹೆಜ್ಜೆ ಇಟ್ಟಿದ್ಯಾ ಅಕಾಡೆಮಿಗೆ, ಆ ಭಗವಂತನ ಹೆಸರಿನಲ್ಲಿ ಆ ಒಂದು ಸಂಸ್ಥೆ ನಡೀತಾ ಇದೆ, ಮುಂದೆ ಇನ್ನೂ ಕಾಲಾವಕಾಶ ಇದೆ, ಪ್ರಯತ್ನ ಮಾಡು ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ಕೊಟ್ಟು ಮತ್ತೆ 2 ಬಾರಿ ಕಳಿಸಿದ್ವಿ. ಈ ಸಾರಿ ಏನು ಮಡಿಕೇರಿನಲ್ಲಿ ಒಂದು ರ್ಯಾಲಿ ನಡೀತು ಬೆಂಗಳೂರು, ಇದರಿಂದ ಅಲ್ಲಿ ಸೆಲೆಕ್ಟ್ ಆದ, ಮೆಡಿಕಲ್ನಲ್ಲೂ ಪಾಸ್ ಆದ, ಸೆಲೆಕ್ಷನ್ ಲೆವೆಲ್ಲೂ ಮೆರಿಟ್ ಕೋಟದಲ್ಲೂ ಆಗಿದ್ದಾನೆ. ಸಂತೋಷವಾಗಿ ಕಳಿಸ್ಕೊಡ್ತಾ ಇದ್ದೀವಿ. ನನ್ನ ಸ್ನೇಹಿತರು, ನನ್ನ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಕಳಿಸ್ಕೊಡಿ ಅಂತ ಆರೈಸಿದ್ರು. ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಒಂದು ಸಂಸ್ಥೆ ಕೊಡುವಂಥ ಒಂದು ತರಬೇತಿ ಮತ್ತಿತರ ಸೌಲಭ್ಯಗಳು ನಾನು ಕೇಳಿದ್ರು ತುಂಬ ಖುಷಿಪಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಒಂದು ಸಂಸ್ಥೆಗೆ ಸ್ಟೂಡೆಂಟ್ಸ್ಗಳು ಭಾಗವಹಿಸಿ ಒಂದು ಸೇವೆ ಸಲ್ಲಿಸುವಂಥ ಭಾರತ ದೇಶದಲ್ಲಿ ಭಾರತೀಯ ಮಕ್ಕಳಾಗಿ ಭಾರತಾಂಬೆಯ ಮಕ್ಕಳಾಗಿ ಸೇವೆ ಸಲ್ಲಿಸುವಂಥ ಒಂದು ಸದಾವಕಾಶಗಳು ಸದಾ ಸಿಗಲಿ ಅಂತ ಹೇಳ್ತಾ ನನ್ನ ಮಗ ನಾನು ಒಂದು ವಿಶೇಷವಾದ ರೀತಿಯಲ್ಲಿ ಇವತ್ತು ಒಂದು ಸ್ಥಾನಮಾನ ಸಿಗ್ತಾ ಇದೆ ಅಂತ ಅಂದರೆ ಅದು ನಿಮ್ಮ ಸಂಸ್ಥೆಯಿಂದ ಸಿಕ್ಕಿದೆ, ಅದರಲ್ಲೂ ನನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಮತ್ತೆ PT ಸರ್ವರಾದಂತಹ ಮಂಜು ಸರ್ಗೂ ಕೂಡ ಆ ಭಗವಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇತಿ ಕೊಟ್ಟು ಮಕ್ಕಳನ್ನ ಒಳ್ಳೆ ಅತ್ಯುನ್ನತ ಮಟ್ಟಿಗೆ ಕೊಂಡೊಯ್ಯಬೇಕು ಅಂತ ಕೇಳ್ಕೊಂತ ಅನಂತ ಅನಂತ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೃಭೂಮಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSCGD ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಪಿರಿಯಡ್ಗೆ ಕಂಪಲ್ಸರಿಯಾಗಿ ಪಿರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ
ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.